ಈ ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ. ಸಿ ಎ ಮತ್ತು ಇದು ಎನ್ ಆರ್ ಸಿ ಇದನ್ನ ವಿರೋಧಿಸಿ ಮನವಿ ಪತ್ರವನ್ನು ಕೊಟ್ಟಿರಿ. ನೀವು ಕೊಟ್ಟಿರುವಂತ ಮನವಿ ಪತ್ರ ಘನಮೆತ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಇವರಿಗೆ ಅಡ್ರೆಸ್ ಮಾಡಿ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿದವರ ಒಳಗ 100,000 ಜನ ಒಳಗ ಅತಿ ಹೆಚ್ಚು ಜನ ಇವತ್ತ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರು ಅಂದ್ರ ನನ್ನ ಮುಸ್ಲಿಂ ಬಂಧುಗಳು ಅಂತ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಸಿದ್ದಪ್ಪನ ಕರವೇಡಿ ಅವರು ಅಂದ್ರೆ ತಹಶೀಲ್ದಾರ್ ಅವರು ಬರುವವರಿಗೆ ಸಿದ್ದಪ್ಪನ ಕರವೇಡಿ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಒಂದ್ ಎರಡು ಮಾತು ಮಾತಾಡ್ತಾರೆ. ಇನ್ನು 5 ನಿಮಿಷ ಬಿಸಿಲಾಗತ್ತೆ, ಎಲ್ಲರೂ ತ್ರಾಸ ಆಗತ್ತೆ. ಆಗ್ಲಿ, ಇದು ಬಹುಶಃ ಈ ತ್ರಾಸ ಬೆಂಗಳೂರು ಬಿಟ್ಟಾಗ ನಮಗೆ ಒಳ್ಳೆ ಸುಖ ಸಿಗೋದು, ಅದನ್ನ ತಡ್ಕೋಬೇಕು ನಾವೆಲ್ಲರೂ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮನದಲ್ಲಿ ನೆನೆಯುತ್ತಾ ಪೌರತ್ವ ಕಾಯ್ದೆ ತಿದ್ದುಪಡಿಯ ಕುರಿತು ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ನನ್ನ ದಲಿತ ಬಂಧುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಮುಸ್ಲಿಂ ಸಮಾಜದ ಬಂಧುಗಳೇ, ಮುಸ್ಲಿಂ ಧರ್ಮಗುರುಗಳೇ ಮತ್ತು ಮುಸ್ಲಿಂ ಸಮಾಜದ ಮುಖಂಡ್ರೆ ಮತ್ತು ನನ್ನ ಮುಸ್ಲಿಂ ಸಮಾಜದ ಎಲ್ಲ ಸ್ನೇಹಿತರೆ, ಬಹುಶಃ ಸಾಕಷ್ಟು ಜನ ಮಾತಾಡ್ಯಾರು, ನಾನು ಏನು ಹೆಚ್ಚು ಹೇಳೋದಿಲ್ಲ. ಯಾಕಂದ್ರೆ ಒಂದ ಹೇಳಕ್ ಪ್ರಯತ್ನ ಮಾಡ್ತೀನಿ. ಬಿಜೆಪಿ ಅಜೆಂಡಾ, ಬಿಜೆಪಿ ಉದ್ದೇಶ ಏನಂದ್ರ ತಳದಿಂದಲೂ ಮೊದಲು ಸುಳ್ಳನ ಅವ್ರ ಉದ್ದೇಶ, ಸುಳ್ಳ ಅವ್ರ ಬಂಡವಾಳ. ನರೇಂದ್ರ ಮೋದಿ ಅವರ ಒಂದು ಮಾತನ್ನ ಹೇಳಿದ್ರು, ನನಗೆ ಮದುವೆನ ಆಗಿಲ್ಲ, ಬ್ರಹ್ಮಚಾರಿ ಅದೇನ. ಯಶೋದಾ ಬಿನ್ ಮೋದಿ ಅವರ ಅವನು ಹೇಂತ ಹೇಳ್ತಾಳೋ, ಸಿ ಎ ಕಾಯ್ದೆ ಪೌರತ್ವ ಕಾಯ್ದೆ ಇದನ್ನು ತೆಗೆದಾಕ್ಬೇಕಂತ ಹೇಳಿ ಮೋದಿ ಅವನು ಹೇಂತ ಮೋದಿ. ಅದು ಅಲ್ಲದ ಮೋದಿ ಚಾ ಮಾರಿದ ಚಾಯ್ ವಾಲ ಪ್ರಧಾನಿ ಮೋದಿ ಅವರೇ, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಒಂದು 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 ವೇಳೆ ಬರಿದೇ ಇದ್ರೆ ನೀವಿನ್ನೂ ರೈಲ್ವೆ ಸ್ಟೇಷನ್ದಾಗ ಚಾ ಮಾಡ್ತಿದ್ರ, ಬೀದಿ ಒಳಗೆ ಚಾ ಮಾಡ್ತಿದ್ರು, ಗೃಹ ಸಚಿವ ಅಮಿತ್ ಶಾ ಅವರು ಆಗ್ತಿರ್ಲಿಲ್ಲ. ಗಡಿಪಾರ್ ಒಂದ್ ಹೇಳಿದ್ರು, ಈ ದೇಶದಲ್ಲಿ ಇರ್ತಕ್ಕಂತ ಕಪ್ಪು ಹಣವನ್ನ ತಂದು ಎಲ್ಲಾ ಬಡವರಿಗೆ 15 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತೀನಿ ಅಂದ್ರು. ನಿಮ್ಮ ಖಾತೆಗೆ ಏನಾದ್ರೂ 15 ಪೈಸೆ ಬಂತು? ಬರೀ ಸುಳ್ಳು ಹೇಳೋದನ್ನ ಅವ್ರ ಉದ್ದೇಶ, ಸುಳ್ಳು ಹೇಳೋದು, ಮಂದಿನ ದಶಾಬುಲಿ ಮಾಡೋದು, ಜಾತಿ ಜಾತಿ ಬೆಂಕಿ ಹಚ್ಚೋದು. ಕೆಲವೊಂದು ಸಂಘಟನೆಗಳು ಬಿಟ್ಟು ಸುಮಾರು ಒಂದು 20 ಸಂಘಟನೆ ಅದಾವ ಅವ್ರ ಬಿಜೆಪಿ ಅಂಡರ್ದೊಳಗೆ, RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತ, ನಮ್ಮ 100 ಸಂಘಟನೆ ಅಕ್ಕಾವ. ಈ ನಿಮ್ಮ 10 ಸಂಘಟನೆ ಛಿದ್ರ ಛಿದ್ರ ಮಾಡುವಂತ ಶಕ್ತಿ ಮುಸ್ಲಿಮರ ಕೈಯಾಗ, ದಲಿತರ ಕೈಯಾಗ. ಮಾನ್ಯ ಮೋದಿ ಅವರೇ, ಎಷ್ಟು ಸುಳ್ಳು ಹೇಳೋರು, ಎಷ್ಟು ಜನಕ್ಕೆ ಮೋಸ ಮಾಡೋರು. ಮೊದಲು ನಿಮ್ಮ ಟಾರ್ಗೆಟ್ ಮುಸ್ಲಿಮರದಾಗಿರ್ಬಹುದು, ತ್ರಿವಳಿ ತಲಾಕ್, ಟಿಪ್ಪು ಸುಲ್ತಾನ್ ಒಂದು ದೇಶಕ್ಕೋಸ್ಕರ ಹೋರಾಡಿದಂತ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ರದ್ದು ಮಾಡಿದ್ರಿ, ತ್ರಿವಳಿ ತಲಾಖಕ್ಕೆ ತಂದಿಟ್ರಿ, ಮತ್ತೆ ಅನೇಕ ಇನ್ನೂ ಏನೇನು ಕಾರ್ಯಕ್ರಮ ಮಾಡ್ಯಾರ ತಮಗೆಲ್ಲ ಗೊತ್ತೈತೆ, ನಾನು ಹೆಚ್ಚು ಹೇಳೋದಿಲ್ಲ. ಒಂದು ಮಾತ್ರ ತಿಳ್ಕೊರಿ, ಇವತ್ತು ಮಂಗಳೂರು ವಿಮಾನ ನಿಲ್ದಾಣದೊಳಗೆ ಬಾಂಬ್ ಬಿಟ್ರೆ ಅದ ಮುಸ್ಲಿಂ ಸಮಾಜದವರು, ದಲಿತ ಸಮಾಜದವರು ಇಟ್ಟಿದ್ರ ಓ ಅಫ್ಘಾನಿಸ್ತಾನ ಮೇ ಆಯಾ ಅಫ್ಘಾನಿಸ್ತಾನ ಕೋ ಚಕ್ರ, ಪಾಕಿಸ್ತಾನ ಓ ಪಾಕಿಸ್ತಾನ ಮೇ ಆಯಾ ಪಾಕಿಸ್ತಾನ ಕೋ ಚಕ್ರ, ಪಾಕಿಸ್ತಾನದಿಂದ ಒಬ್ಬ ಅಲ್ಲಾ ಬಕ್ಷ ಅಂತ ಒಬ್ಬ ಹೆಸರಿನ ಸಿಕ್ಕಿದ್ದಂದ್ರ ಪಾಕಿಸ್ತಾನ ಮೂಲದಿಂದ ಬದಾನ ಅವನ ಇತಿಹಾಸ ತೆಗಿಯೋಣ, ಅಫ್ಘಾನಿಸ್ತಾನದಿಂದ ಅವನ ಇತಿಹಾಸ ತೆಗಿಯೋಣ ಅಂತಕ್ಕಂತ ಮಾತು ಹೇಳ್ತಿದ್ರಿ. ಏನಾಗಿದೆ ಇವತ್ತು ಮಂಗಳೂರಲ್ಲಿ, ಆದಿತ್ಯ ರಾವ್ ಅಂತಕ್ಕಂಥವನು ಇವತ್ತು RSS ದ ಮೂಲ ಕಾರ್ಯಕರ್ತ, ಅವ ಈಗ ನಮ್ಮ ಇವ್ರು ಹೇಳ್ತಾರ
ಯಾರು ಬಸವರಾಜ ಬೊಮ್ಮಾಯಿ ಗೃಹ ಸಚಿವರು ಆತನು ಬುದ್ಧಿ ಮಾಂಜ ಅಂತೇಳಿ ಗೃಹ ಸಚಿವರೇ ಮಾನ್ಯ ಗೃಹ ಸಚಿವರೇ ನಿಮಗೊಂದು ಮಾತು ಕೇಳ್ತೀನಿ ಅವ ಆರ್ ಎಸ್ ಎಸ್ ಬಜರಂಗ ದಳ ಅಣ್ಣ ಈ ನೀ ಯಾವಾಗ ಡಾಕ್ಟ್ರಿಗೆ ಓದಿದ್ದಪ್ಪ ಬಸವರಾಜ ಬೊಮ್ಮಾಯಿ ನಾನು ನಿನ್ನ ಕೇಳ್ತೇನೆ ನೀ ಯಾವಾಗ ಡಾಕ್ಟ್ರಿಗೆ ಓದಿದ್ದೆ ಅವ ಬುದ್ಧಿ ಮಾಂಜ ಅಣ್ಣಕ್ಕ ಅದ ಕಸಬಣಂತ ಒಬ್ಬ ಸಿಕ್ಕಂದ್ರ ಗೈಲಿಗೇರಿಸುವಂತ ಕಾರ್ಯ ಇನ್ನು ಕಾರ್ಯಾಚರಣೆ ಮಾಡುವಂತ ಕಾರ್ಯ ಮಾಡ್ತಾರೆ ಮಂಗಳೂರು ಒಳಗ ಅವನ ಬುದ್ಧಿ ಮಾಂಜೆ ಆತೆ ಅವನ ಹಿಂದೆ ಯಾರು ಇಲ್ಲ ಅಂತೇಳಿ ಆರ್ ಎಸ್ ಎಸ್ ಅಂತೇಳಿ ಕಾಯತಾರೆ ಎಷ್ಟು ಜನಕ್ಕೆ ಮೋಸ ಮಾಡವ್ರ ಎಷ್ಟು ಜನಕ್ಕೆ ಸುಳ್ಳು ಹೇಳ ಅವ್ರ ಇದು ಅಲ್ಲದ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದಿದ್ದೀರಲ್ಲ ಈ ಪೌರತ್ವ ಕಾಯ್ದೆ ಒಪ್ಪರೆ ಇರ್ಲಿ ಅಮಿತ್ ಶಾ ಅವರೇ ನೀವು ಹಿಂದೂ ಹಿಂದೂ ಅಂತೇಳಿ ಹಿಂದೂ ಏನ್ ಅಂತೀರಲ್ಲ ನೀ ಹಿಂದೂ ಒಳಗಿಲ್ಲದ ಜೈನ ಸಮಾಜದವರಾಗಿ ನೀ ಜೈನ ಸಮಾಜದವಾಗಿ ನೀ ಯಾ ಹಿಂದೂ ಅಪ್ಪ ಅಮಿತ್ ಶಾ ನಾವು ಮೂಲ ಹಿಂದೂಗಳು ನಾವು ಇವತ್ತೇನಾದ್ರೂ ನಮ್ಮ ಧರ್ಮಗುರುಗಳು ಹೇಳಿದ್ರಲ್ಲ ಯಾವುದೇ ಕಾಗದ ಪತ್ರ ಕೊಡಬೇಡ್ರಿ 1971 ಕಾಗದ ಕೇಳ್ತಾರು ಏನ್ ಕಾಗದ ಕೇಳ್ತಾರು ನಿಮ್ಮ ತಾಯಿ ಎಲ್ಲಿ ಇಟ್ಟಳು ನಿಮ್ಮ ತಂದೆ ಎಲ್ಲಿ ಇಟ್ಟದ ಎಲ್ಲಿಂದ ಬಂದ್ರಿ ಹೆಂಗ ಬಂದ್ರಿ ಅದನ್ನ ಕೇಳಬೇಡಪ್ಪ ಅಂದ ಹನಿ ರಕ್ತ ತಗೋ ಡಿ ಎನ್ ಎ ಟೆಸ್ಟ್ ಮಾಡೋಣ ಬ್ರಾಹ್ಮಣರು ಯಾವ ದೇಶದಿಂದ ಇದಕ್ಕೆ ಬಂದ್ರು ಅನ್ನ ನೀರ ಅವ್ರ ಮಧ್ಯ ಕುರೇಶಿಯಾದೊಳಗ ಅವ್ರಿಗೆ ಅನ್ನ ನೀರ ಸಿಗದಾರಕ್ಕಾಗಿ ಸಿಂಧು ನದಿ ಅಂತಕ್ಕಂತ ದಂಡಿ ಮೇಲೆ ಬಂದ ಅವ್ರ ಅನ್ನ ನೀರಕ್ಕೆ ಬಂದವ್ರ ಈ ದೇಶದೊಳಗೆ ಬೆಂಕಿ ಹಚ್ಚತ್ತಾರ ಬ್ರಾಹ್ಮಣರು ಇವತ್ತು ಪ್ರಮೋದ್ ಮುತಾಲಿಕ್ ಇರ್ಬೋದು ಪ್ರಮೋದ್ ಮುತಾಲಿಕ್ ಮೋಹನ್ ಭಾಗವತ್ ಇವ್ರ ಕಲ್ಲಡಕ ಭಟ್ ಸೂಲಿಬೆಲೆ ಚಕ್ರವರ್ತಿ ಏನಪ್ಪ ಸೂಲಿಬೆಲೆ ಚಕ್ರವರ್ತಿ ನಿನ್ನ ಮೂಲ ಇತಿಹಾಸ ಎಲ್ಲಿ ಮಧ್ಯ ಕುರೇಶಿಯ ನೀನ್ ಮಧ್ಯ ಕುರೇಶಿಯ ಇವತ್ತು 1947 ಇತಿಹಾಸ ನೋಡ್ರಿ ಸ್ವಲ್ಪ ತಾವುಗಳು 1947 ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ 100,000 ಜನ ಹುತಾತ್ಮರಾಗಿದ್ದಾರೆ 100,000 ಜನ ಹುತಾತ್ಮರಾಗಿದ್ದಾರೆ ಮೋದಿ ನಿನಗ್ ಗೊತ್ತಾಯ್ತಿಲ್ಲ ಎಂಬಲ್ಲ ಇವತ್ ಇಂಡಿಯಾ ಗೇಟ್ ಮೇಲ್ ಹೆಸರು ಐತಿ ಈ ದೇಶದವ್ರು ಯಾರು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ 100,000 ಒಳಗ ಯಾರು ಹುತಾತ್ಮರಾಗಿದ್ದಾರೆ ಅಂದ್ರೆ 63,000 ಜನ ಮುಸಲ್ಮಾನ ಬಂದು 63,000 ಜನ ಮುಸಲ್ಮಾನ ಬಂಧುಗಳು ಹುತಾತ್ಮರಾಗಿದ್ದಾರೆ ಇದು ನಾನು ಹೇಳು ಮಾತಲ್ಲ ಇಂದಿರಾ ಗಾಂಧಿ ಹೇಳಿದ್ದಲ್ಲ ಮೋದಿ ನೀ ಹೇಳಬೇಡ ಇವತ್ತು ಇಂಡಿಯಾ ಗೇಟ್ ಮೇಲೆ ಹೆಸರು ತೆಗೆದು ನೋಡಪ್ಪ ಯಾರು ಈ ದೇಶದ ಮೂಲ ನಿವಾಸಿಗಳು 16,000 ಜನ ದಲಿತರು ಹುತಾತ್ಮರಾಗಿದ್ದಾರೆ ಯಾರು 10,000 ಜನ ನನ್ನ ಹಿಂದುಳಿದ ವರ್ಗದ ಜನ ಹುತಾತ್ಮರಾಗಿದ್ದಾರೆ ತೆಗೆದು ನೋಡಪ್ಪ ಇಂಡಿಯಾ ಗೇಟ್ ಹೆಸರ ಇವತ್ತಿಗೆ ತಾಕತ್ತಿದ್ರೆ ತೆಗೆದು ನೋಡು ದೇಶ ಪ್ರೇಮ ಅಂತ ಸುಳ್ಳು ಹೇಳ್ತೀಯಲ್ಲಪ್ಪ ಮೋದಿ ಅಮಿತ್ ಶಾ ದೇಶಭಕ್ತರ ಹೆಸರು ಒಂದಾದ್ರೂ ಹುಡುಕಿ ಕೊಡಲಿ ಒಂದು ಹುಡುಕಿ ಕೊಡು ಇವತ್ತು ಗೋಕಾಕದೊಳಗ ಬೆಳಗಾವದೊಳಗ ಕರ್ನಾಟಕದೊಳಗ ದೇಶಭಕ್ತರ ಹೆಸರಿನ ಮಾಲ ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು ರಕ್ತ ಕುಡಿದು ಒಂದ ನಿನ್ನ ಉದ್ದೇಶ 2002 ಗುಜರಾತ್ನೊಳಗ ನರಹಂತಕ ಯಾರು ಅಮಿತ್ ಶಾ 2002 ಗಡಿಪಾರ ಯಾಕೆ ಮಾಡ್ತೈತೆ ಅನ್ನೋ ತಮಗೆಲ್ಲ ಕೈದೆ ಗೊತ್ತಿರಬೇಕು ಪದೇ ಪದೇ ಕೇಸ್ ಆಗೋದ್ರಿಂದ ದೇಶ ದ್ರೋಹಿ ಅಂತೇಳಿ ಅವನು ಗಡಿಪಾರ ಮಾಡಿದಂತ ಅವನ ಇವತ್ತು ನಮ್ಮ ಗೃಹ ಸಚಿವ ಕೇಂದ್ರದ ಗೃಹ ಸಚಿವ ಅಂತೇಳಿ ಅವನ ಕೈದೆ ಇವತ್ತು ನಮಗೆ ಅವಶ್ಯಕತೆ ಇದೆಯಾ ಈ ದೇಶದ ಮೂಲ ನಿವಾಸಿಗಳು ನಾವು ಹಿಂದೂ ಮುಸ್ಲಿಂ ಇವತ್ತು ದಲಿತರು ಮುಸ್ಲಿಮರು ಆದಿ ಕರ್ನಾಟಕದವರು ನಾವು ಇವತ್ತು ಏನಾದರೂ ಜಗಳ ಹಂಚಾಕ್ತಿದ್ರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ಬ್ರಾಹ್ಮಣರು ಈ ದೇಶದೊಳಗೆ ಜಗಳ ಹಚ್ತಾರೆ ಅನ್ನತಕ್ಕಂಥದ್ದನ್ನು
ತಾವೆಲ್ಲರೂ ತಿಳ್ಕೋಬೇಕಾಗಿದೆ. ಬಂಧುಗಳೇ ಬಂಧುಗಳೇ, ನಮ್ಮಲ್ಲಿ ನಮ್ಮಲ್ಲಿ ಇನ್ನೂ ಹೆಚ್ಚಿನ ರೀತಿ ಒಳಗೆ ತಾವು ಅರ್ಥ ಮಾಡ್ಕೋಬೇಕು. ಈಗೇನು ಇಂಡಿಯಾ ಗೇಟದ್ದು ಒಂದು ಉದಾಹರಣೆ ಹೇಳಿದ್ನಲ್ಲ, ಇದು ದೇಶಕ್ಕೆ ಕುತ್ತು ಬಂದಾಗ, ದೇಶಕ್ಕೆ ತುರ್ತು ಪರಿಸ್ಥಿತಿ ಬಂದಾಗ ಮೊದಲು ಪ್ರಾಣ ಕೊಡುವವರು ಮುಸ್ಲಿಮರು ದಲಿತರು ಅಂತಕ್ಕಂಥದ್ದನ್ನು ಆತ್ಮೀಯ ಬಂಧುಗಳೇ, ಇವತ್ತು CAA NPR NRC ಏನು ಕಾಯ್ದೆ ಅದು ತಮಗೆ ಗೊತ್ತಿರಲಿ. ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಭಾರತೀಯ ಪೌರತ್ವ ಕಾಯ್ದೆ ತಿದ್ದುಪಡಿ. ಇದನ್ನು ಏನು ಮಾಡ್ತಾ ಇದ್ದಾರಂದ್ರೆ, ಅಕ್ರಮವಾಗಿ ವಲಸೆಗೆ ಬಂದಿರತಕ್ಕಂಥ ನೀವೆಲ್ಲ ಪಾಕಿಸ್ತಾನದವ್ರ ಅಂತ ತಿಳ್ಕೊಂಡಾರು, ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡಿಲ್ಲ ಅವ್ರಿನ್ನ. ನಾವೇನು ಹೇಳೋದಂದ್ರೆ, ನೀ ಹೋಗಿ ನೋಡಿ ಬಾ, 100,000 ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿದವ್ರ ಒಳಗೆ 100,000 ಜನ ಒಳಗೆ ಅತಿ ಹೆಚ್ಚು ಜನ ಇವತ್ತು ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರು ಅಂದ್ರೆ ನನ್ನ ಮುಸ್ಲಿಂ ಬಂಧುಗಳು ಅಂತ. ಮಾನ್ಯ ಬಂಧುಗಳೇ, ಇವತ್ತೊಂದು ಒಂದು 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 ರಾಜ್ಯದಲ್ಲಿ ಒಂದು ದೇಶದಲ್ಲಿ ನಡೀತಕ್ಕಂಥ ಒಂದು ಸಣ್ಣ ಒಂದು ವಿಷಯವನ್ನು ತಮ್ಮಂದು ಹೇಳಲಿಕ್ಕೆ ಬಯಸ್ತೇನೆ. ಹರಿತವಾದಂಥ ನಮ್ಮ ರಮೇಶ್ ಮಾದರ್ ಅವರು ಹೇಳಿದರು, ನಮಗೆ ಹರಿತವಾದಂಥ ಕತ್ತಿ ಯಾವುದಾದ್ರೂ ಇದ್ರೆ ಅದು ಮತದಾನದ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ. 1932 ಈ ದೇಶದ ಮತದಾನ ಎಷ್ಟಿತ್ತಂದ್ರೆ 6,048 ಇತ್ತು ಬರೀ. ಅದು ಯಾರ್ಯಾರಿಗಿತ್ತಂದ್ರೆ 100 ಎಕರೆ ಜಮೀನು ಇದ್ದವ್ರಿಗೆ, ಆಗಿನ ಕಾಲದೊಳಗೆ BA ಪಾಸ್ ಆದವ್ರಿಗೆ, ಟ್ಯಾಕ್ಸ್ ಕಟ್ಟವ್ರಿಗೆ ಮಾತ್ರ ಮತದಾನ ಹಕ್ಕಿತ್ತು. ಇವತ್ತೇನಾದರೂ ಮತದಾನದ ಹಕ್ಕನ್ನು ಯಾರು ಕೊಟ್ಟಿದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಆ ಪವಿತ್ರವಾದ ಮತದಾನ ಹಕ್ಕನ್ನು ಪ್ರತಿಯೊಂದು ಇಲೆಕ್ಷನ್ದೊಳಗೆ ನಾವು ದಲಿತರು ಮುಸ್ಲಿಮರು ಅನ್ನೋದು ನಾವು ಯಾವುದು ನಿಶ್ಚಯವಾಗಿ ಒಂದು ಅಭ್ಯರ್ಥಿನ. ಇವತ್ತು ಯಾಕೆ ನಾವು ಈ ಬಿಸಿಲ ಕುಂಡು ಪರಿಸ್ಥಿತಿ ಆಗೈತಂದ್ರೆ, ಬಿಸಿಲಾಗಿ ಯಾಕೆ ಕುಂಡು ಪರಿಸ್ಥಿತಿ ಆಗೈತಂದ್ರೆ, ಅತ್ಯಂತ ಅಪಾಯಕಾರಿ ಸರ್ಕಾರಗಳನ್ನು ನಾವು ತಂದು ಬಿಟ್ಟಿದ್ದೇವೆ. ನಮ್ಮ ನೆತ್ತಿ ಮೇಲೆ ತೂಗುಗತ್ತಿ ಆಡಿಸುವಂಥ ಸರ್ಕಾರಗಳನ್ನು ತಂದು ಬಿಟ್ಟಿದ್ದೇವೆ. ಅದಕ್ಕಾಗಿ ನಾವೆಲ್ಲ ಬಿಸಿಲ ಕುಂಡು ಪರಿಸ್ಥಿತಿ ಬಂದೈತೆ. ಅವರ 2% ಇರ್ತಕ್ಕಂಥ ಜನ ಬ್ರಾಹ್ಮಣರು ಇವತ್ತು ಯೇಸುವನ್ನ ಕೊತ್ತು ನಮ್ಮನ್ನು ಕಾಯ್ದೆ ಪಾಸ್ ಮಾಡತ್ತೆ. ಅವ್ರನ್ನ ಈ ದೇಶದಿಂದ ನಾವು ಓಡಿಸ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ಪವಿತ್ರವಾದ ಮತದಾನ ಹಕ್ಕನ್ನು ನಾವು ಎಷ್ಟೇ ಜಗಳ ಇರಲಿ, ಎಷ್ಟೇ ನಮ್ಮ ಬಡದಾಟ ಇರಲಿ, ಅವನ್ನೆಲ್ಲರೂ ಬಾಯಿ ಬಾಯಿ ಅಂತೇಳಿ ಒಬ್ಬ ಮತದಾನದೊಳಗೆ ಒಂದ ನಮ್ಮ ಕ್ರಿಯೆಯಾಗಿ ಗುದ್ದಿದ್ರೆ ನಾವು ಯಾವ ವ್ಯಕ್ತಿ ಬೇಕಲ್ಲ ಆ ವ್ಯಕ್ತಿ ಕಾಯ್ದೆ ಪಾಸ್ ಮಾಡುವಂಥವ್ರ ತರುಣ ಮುಂದಿನ ದಿನಮಾನದೊಳಗೆ 40,000 ಕೋಟಿ ಜನ ದಲಿತರಿದ್ದೇವೆ ದೇಶದೊಳಗೆ, 30,000 ಕೋಟಿ ಜನ ಮುಸ್ಲಿಮರಿದ್ದಾರೆ. ಒಂದು ತಿಳ್ಕೊರಿ, 130 ಕೋಟಿ ಒಳಗೆ ನಾ ಹೇಳಿದ್ದು 70 ಕೋಟಿ ಆಯ್ತು. ಇವತ್ತು 25 ಕೋಟಿ ಜನ ಹಿಂದುಳಿದ ವರ್ಗದ ಜನ ಇದ್ದಾರೆ. 85% ಇರತಕ್ಕಂಥ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಾವು 2% ಇರತಕ್ಕಂಥ ಬ್ರಾಹ್ಮಣರ ಕೈಯಾಗ 547 103 ಮಂದಿ ಬ್ರಾಹ್ಮಣರು ಇಲ್ಲಿ ಪಾರ್ಲಿಮೆಂಟ್ನಾಗ ಅದಾರ. ನಾವೆಲ್ಲ ಬೀದಿಗೆ ಬಿದ್ದು ಬಿಸಿಲಾಗಿ ಬಿದ್ದೀವಿ. 85% ಇರತಕ್ಕಂಥ ನಾವುಗಳು ಎಷ್ಟು ಜನ ಇರಬೇಕಾಗಿತ್ತು, 545 ಮಂದಿ ಇರಬೇಕಾಗಿತ್ತು. 103 ಮಂದಿ ಬ್ರಾಹ್ಮಣರ ಇವತ್ತು ಪಾರ್ಲಿಮೆಂಟ್ನಾಗ ಅದಾರ. ನಾವು ಹೊರಗೆ ಬಿದ್ದಿದ್ದೇವೆ, ಅವ್ರು ಕೈದೆ ಪಾಸ್ ಮಾಡತ್ತಾರ, ನಾವು ಬಿಸಿಲಾಕೊಂಡುವಂಥ ಪರಿಸ್ಥಿತಿ ಬಂದೈತಿ. ಇವತ್ತು ಒಂದು ತೀರ್ಮಾನ ಮಾಡ್ರಿ, ಮುಸ್ಲಿಮರು ದಲಿತರು ಒಂದಾದ್ರೆ, ಮುಸ್ಲಿಮರು ದಲಿತರು ನಾವು ಒಂದಾದ್ರೆ ನಾವು ಕೈದೆ ಪಾಸ್ ಮಾಡುವಂಥ ಅವಕಾಶ ನಮ್ಮ ಕೈಗೆ ತಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಈ ಹೋರಾಟ ಈ ಹೋರಾಟ ಅಂತ್ಯ ಅಲ್ಲ. ಇದು ಮುಸ್ಲಿಂ ಬಂಧುಗಳು ಇದನ್ನು ಭಾಳ ಅರ್ಥ ಮಾಡ್ಕೋಬೇಕು. ಈ ಹೋರಾಟ ಅಂತ್ಯ ಅಲ್ಲ, ಇದು ಆರಂಭ.
ಮುಂದಿನ ದಿನಮಾನದೊಳಗೆ ನಾವು ಯಾವುದೇ ಒಂದು ದಲಿತರಿಗಾಗಿರ್ಬೋದು, ಮುಸಲ್ಮಾನ ಬಾಂಧವರಿಗಾಗಿರ್ಬೋದು, ಎಲ್ಲೇ ಏನೋ ಹಲ್ಲೆ ಆತಂದ್ರೆ ನಾವು ಬಾಯಿಯವ್ರ ಬೈನೋ ಅಂತೇಳಿ ಏಕಕಾಲಕ್ಕೆ ನುಗ್ಗಿದ್ರೆ ಇವತ್ತ ಆ ಒಂದು ಶಕ್ತಿ ದುಷ್ಟ ಶಕ್ತಿಯನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮದು ಬಿಸಿಲಾಕೊಂಡಿದ್ದ ಪರಿಸ್ಥಿತಿ ಬೇಡ, 2% ಇದ್ದವ್ರು ಹೆಂಗೆ ಅವರು ಎಸಿ ಒಳಗೆ ಕೂತು ಕಾಯ್ದೆ ಪಾಸ್ ಮಾಡತ್ತಾರೋ ಆ ಕಾಯ್ದೆಯನ್ನು ನಮ್ಮ ಕೈಗೆ ತಗೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನು ಮತದಾನದ ಕಟ್ಟಿಗೆ ಇದೆ ಅದನ್ನು ಉಪಯೋಗಿಸಿ ನಾವು ಮುಂದಿನ ದಿನಮಾನದೊಳಗೆ ಆ ಅಧಿಕಾರವನ್ನು ಪಡೆಯೋಣ, ಈ ಕಾಯ್ದೆಯನ್ನು ಧಿಕ್ಕಾರ ಕೂಗೋಣ ಅಂತಕ್ಕಂಥ ಮಾತನ್ನು ಹೇಳಿ 1 April ತಾವೆಲ್ಲ ಅರ್ಥ ಮಾಡ್ಕೋಬೇಕು, ಮುಸ್ಲಿಂ ಬಾಂಧವರು ನನ್ನ ದಲಿತ ಬಂಧುಗಳು ಅರ್ಥ ಮಾಡ್ಕೋಬೇಕು. 1 April ಜನಗಣತಿ ನೆಪ ಮಾಡ್ಕೊಂಡು ಈ ಪೌರತ್ವ ಕಾಯ್ದೆ ತಿದ್ದುಪಡಿಯ ಕುರಿತು ನಿಮ್ಮ ಮನೆ ಮನೆಗೆ ಭೇಟಿಗೆ ಬರ್ತಾರೆ, ಅವ್ರು ಬರ್ಕೊಳಕ್ಕೆ ಬರ್ತಾರೆ, ನಿಮ್ಮ ಸಹಿ ತಗೋತಾರೆ. ಯಾರು ಕಾಗದ ಪತ್ರ ಕೊಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಸಹಿ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಕೊಟ್ಟರೆ ಅದು ನೀವು ಕಾಯ್ದೆ ಪರ ಆದಾರ್ಯ ತಿಳ್ಕೊತೈತಿ, ಕಾಯ್ದೆ ವಿರುದ್ಧ ಅಂದ್ರೆ ನಾವು ಯಾವುದು ಕೊಡೋದಿಲ್ಲ. ನಮ್ಮದು 1/4 ಬಾಟ್ಲಿ ರಕ್ತ ತಗೋ, ಮೊದಲು DNA ಟೆಸ್ಟ್ ಕೊಡೋಣ. ಈ ದೇಶದವ್ರು ನಾವು ಏನು ಬ್ರಾಹ್ಮಣರು ಅಂತೇಳಿ ಕೇಳುವಂತ ಹಕ್ಕು ನಮ್ಗೆ ಇಲ್ಲಿವರೆಗೆ ಬರೋದಿಲ್ಲ. ಅಲ್ಲಿವರೆಗೆ ನಮ್ಮ ಮೇಲೆ ತೂಗುಗತಿ ಇದ್ದೇ ಇರ್ತದೆ. ಅದಕ್ಕಾಗಿ ಈ ಹೋರಾಟ ಇದೆ ಇಲ್ಲಿ ಅಂತೆಲ್ಲ ಇದು ಆರಂಭ. ಎಲ್ಲರೂ ಒಂದಕ್ಕೊಂದು ಕೈ ಜೋಡಿಸಿ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸದಾ ನಿಮ್ಮ ಜೊತೆಗೆ ನಮ್ಮ ದಲಿತ ಎಲ್ಲ ನನ್ನ ಮುಖಂಡರುಗಳು ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ. ಗೋಕಾಕದಲ್ಲಿ ಅಲ್ಲ, ಇವತ್ತು ಮೂಡಲಗಿಯಲ್ಲ, ಬೆಳಗಾವಿಯಲ್ಲಿ ರಾಜ್ಯ ತುಂಬ ನಿಮ್ಮ ಜೊತೆಗೆ ನಾವು ದಲಿತ ಬಂಧುಗಳು ಸಹ ಪ್ರಾಣ ತ್ಯಾಗಕ್ಕೂ ಸಿದ್ಧ ಇರ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ನನ್ನ ಮುಸ್ಲಿಂ ಬಂಧುಗಳಿಗೆ ಹೇಳುತ್ತಾ ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಮುಸ್ಲಿಂ ಬಂಧುಗಳಿಗೂ ದಲಿತ ಬಂಧುಗಳಿಗೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ. ಓಕೆ, ಎಸ್, ಒಂದು ನಿಮಿಷ ಬೇಡ್ರಿ. ಸಬ್ ಸಾಕಿ ಬಾಯ ಬಂದ್ಕೋ, ಕಾಮಯಾಬ್ ಬನಾವ್ ನೋಡ್ರಿ. ಇವತ್ತಿನ ದಿವಸ ನೀವೆಲ್ಲ ಮುಸ್ಲಿಂ ಸಮಾಜ ಬಾಂಧವರು ಮತ್ತು DSS ಮೂಲಕ ಎಲ್ಲ ದಲಿತ ಬಾಂಧವರು ಇವತ್ತಿನ ದಿವಸ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡಿಕೊಂಡು ಈ ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ. CAA ಮತ್ತು ಇದು NRC ಇದನ್ನು ವಿರೋಧಿಸಿ ಮನವಿ ಪತ್ರವನ್ನು ಕೊಟ್ಟಿರಿ. ನೀವು ಕೊಟ್ಟಿರುವಂಥ ಮನವಿ ಪತ್ರ ಘನಮೆತ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಇವರಿಗೆ ಅಡ್ರೆಸ್ ಮಾಡಿದ್ದಿದೆ. ಅದಕ್ಕಾಗಿ ನಾನು ನಿಮ್ಮ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರ ಮುಖಾಂತರ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಶಾಂತಿಯುತವಾಗಿ ಐತಿಹಾಸಿಕ ಬನಾವ್ ಕೋಯಿ ರಿಕ್ಷಾ ನೀ ಚಲಾಯೇಗಾ ಕೋಯಿ ಹೋಟೆಲ್ ಮೇ.